ನಾನು ಆ್ಯಕ್ಚುಲಿ ನಮಸ್ಕಾರ, ನಿಮಗೆ ಮಾತಾಡಬೇಕು ಅಂತ ನಾನು ಉದ್ದೇಶ ಇರಲಿಲ್ಲ, ನಿಮ್ಗೆ ಹೇಳ್ಬೇಕಂತ ಮಾಡಿದ್ದೆ. ಯಾಕಂತಂದರೆ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ, ಒಂದು ಹೋಟೆಲ್ ಮಾಲೀಕನ ಪಾತ್ರ, ಅದರೊಳಗೆ ಸಹನೆ, ಆಮೇಲೆ ಒಂದು ಸಹಬಾಳ್ವೆ, ತಾಳ್ಮೆ, ಇವೆಲ್ಲ ಹೇಗೆ ಬರ್ತದೆ ಮನುಷ್ಯನಿಗೆ. ಯಾಕಂದರೆ ಈ ಸಿನಿಮಾದಲ್ಲಿ ಒಂದು ವಿಚಿತ್ರವಾದಂತಹ ಒಂದು ಒಂದು ವ್ಯಕ್ತಿನ ಕ್ರಿಯೇಟ್ ಮಾಡಿದ್ದಾರೆ ಚಂದ್ರಕಾಂತ್. ನಮ್ಗೆ ಹೇಗೆ ಆತಂಕಗಳು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಬರ್ತವೆ, ಆ ರೀತಿಯ ಒಂದು ಆತಂಕ ಇದು ಕೂಡ ಬರ್ತದೆ. ಆ ಆತಂಕಕ್ಕೆ ಕೆಲವರು ಬಲಿ ಆಗ್ತಾರೆ, ಆದರೆ ನಾನು ಬಲಿ ಆಗಲ್ಲ ಅಂತ, ಯಾಕೆ ಆಗಲ್ಲ ಅಂತ ಅವರು ಹೇಳ್ತಾರೆ. ಯಾಕಂತಂದರೆ ಹೋಟೆಲ್ ಮಾಲೀಕ ದಕ್ಷಿಣ ಕನ್ನಡದಿಂದಲ್ಲ, ಅವನು ಭಾಳ ಬಡವ ಮನುಷ್ಯ ಇರ್ತಾನೆ, ಹಾಗೆ ಮೇಲೆ ಇರ್ತಾ ಬಂದು ಅನೇಕ ಸಮಸ್ಯೆಗಳನ್ನು ಅವನು ಎದುರು ನೋಡ್ತಾ ನೋಡ್ತಾ ತನ್ನ ಬಿಸ್ನೆಸ್ಸನ್ನು ಕಟ್ಟಿದಂತೆ ಮನುಷ್ಯ. ನಾ ಇಂಥವ್ರ ಭಾಳಷ್ಟು ಜನರನ್ನು ನೋಡಿದ್ದೇನೆ, ನಮ್ಮೂರು ಧಾರವಾಡ ಹುಬ್ಬಳ್ಳಿ ಆ ಕಡೆಗೆಲ್ಲ ಸೌಟು, ಬರೀ ಸೌಟು ತೊಗೊಂಡ್ಬಂದು ರೈಲ್ವೆ ಸ್ಟೇಷನ್ ಮೇಲೆ ಕೂತ್ಕೊಂಡು ಆಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಹೋಟೆಲ್ಗಳನ್ನ ಕಟ್ಟಿದಂಥ ಜನರ ನಾನು ನೋಡಿದೆ. ಸೊ ನನಗೆ ಇದರ ಅನುಭವ ಇದೆ, ಹೋಟೆಲ್ ನಡೆಸಿದ ಅನುಭವ ಅಲ್ಲ, ಆದರೆ ಹೋಟೆಲ್ ನಡೆಸಿದವರ ಅನುಭವ ನಾನು ಹೇಳೋದ್ರಿಂದ ನಾನು ಈ ಪಾತ್ರ ಮಾಡಿದ್ದೇನೆ. ಇದು ನಾನು ಇನ್ನೂ ಸಿನಿಮಾ ನೋಡಿಲ್ಲ, ಬಟ್ ಕೆಲವರು ನೋಡಿದವರು ನನಗೆ ಹೇಳಿದ್ದಾರೆ ಇದರ ಬಗ್ಗೆ. ನಾನು ನೋಡಬೇಕು ಅಂತ ಭಾಳ ಕಾತುರತೆಯಿಂದ ನೋಡ್ತಾ ಇದ್ದೀನಿ. ಸಿನಿಮಾ ಒಳ್ಳೆಯದಾಗಿ ಓಡುತ್ತೆ ಅಂತ ನನ್ನ ನಂಬಿಕೆ ಇದೆ. ಕಳೆದ 2 ವರ್ಷದಿಂದ ನಮ್ಮ ಇಡೀ ಸಿನಿಮಾ ಇಂಡಸ್ಟ್ರಿ ಒಂದು ಭಾಳಷ್ಟು ಕಷ್ಟದಲ್ಲಿದೆ, ತಾವೆಲ್ಲ ನೋಡಿರ್ಬೋದು. ಈಗಾಗಲೇ ಒಂದು ತಿಂಗಳಿಂದ 2 ತಿಂಗಳಿಂದ ಸಿನಿಮಾಗಳು ಹೋಗ್ತಾ ಇದ್ದಾವೆ. ಈ ಮಧ್ಯದಲ್ಲಿ ನಮ್ಮ ತ್ರಿಕೋನ ಕೂಡ ಒಂದು ಚೆನ್ನಾಗಿ ಓಡ್ಬೋದು ಅಂತ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇವೆ ಎಲ್ಲರೂ. ಚಂದ್ರಕಾಂತ್ ಅವರು ತಮ್ಮ ನಿರ್ದೇಶನದಲ್ಲಿ ಅವರು ಅನೇಕ ಈ ಥರದ ಅಂದರೆ ಒಳ್ಳೆಯ ಏನು ಇನ್ಸ್ಟ್ರೂಮೆಂಟ್ಸ್ ಅಥವಾ ಒಳ್ಳೆಯ ನಿಮಿತ್ತಗಳನ್ನು ತಮ್ಮ ಸಿನಿಮಾದಲ್ಲಿ ಹೆಣಿದಿದ್ದಾರೆ ಅಂತ ಕೇಳಿದ್ದೇನೆ. ಅದು ಅವರಿಗೆ ಚೆನ್ನಾಗಿ ಓಡಲಿ ಸಿನಿಮಾ. ಮತ್ತು ನಮ್ಮ ಪ್ರೊಡ್ಯೂಸರ್ ಅವರು ಕೂಡ ಭಾಳ ಆಸೆಗಳನ್ನು ಇಟ್ಕೊಂಡಿದ್ದಾರೆ, ಎಲ್ಲರೂ ಒಳ್ಳೆಯದಾಗಲಿ ತಾವೆಲ್ಲ ಬಂದಿದ್ದಾರೆ ಅಂತ ಜನರು ಸಂತೋಷ ಆಗಿದೆ. ಸಿನಿಮಾ ಒಳ್ಳೆಯದು ಓಡಲಿ ಅಂತ ನಾನು ಇವರಿಗೆಲ್ಲರನ್ನು ಆಲೋಚಿಸ್ತೇನೆ.